Second heading, consider the following parallelogram. Find the values of the unknown x, y, z. ಈಗ ನಾನು ಏನನ್ನು ಕಂಡಿಬೇಕು, x ಕಂಡಿಬೇಕು, y ಕಂಡಿಬೇಕು, ಅದೇ ರೀತಿ ಝೆಡ್ ಕಂಡಿಡಬೇಕು. ಓಕೆನಾ? ಈಗ ಒಂದು ಪ್ಯಾಲಗ್ರಾಮ್ ಕೊಟ್ಟಿದೆ, ಅವನೇ ಪ್ಯಾಲಗ್ರಾಮ್ ಅಂತ ಕೊಟ್ಟಿದ್ದಾನೆ. ಓಕೆ, ನಾನು ಎಕ್ಸ್ ವೈ ಝೆಡ್ ಕಂಡಿಡಬೇಕು. ಈಗ ನೀವು ನೋಡಿದ್ರೆ ಇದು 100 ಅಂದ್ರೆ ಅಪೋಸಿಟ್ ಆ್ಯಂಗಲ್ ಕೂಡ ಎಷ್ಟಿರ್ತತೆ, 100 ಇರ್ತತೆ. ಸೊ ವೈ ಇಸ್ ಈಕ್ವಲ್ ಟು ಎಷ್ಟಾಯ್ತು, 100 degrees ಆಯ್ತು. ರೀಸನ್ ಬರೀ ಅಂದ್ರೆ ಏನ್ ಬರೀತೀರಿ, ಅಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಲಗ್ರಾಮ್ ಆರ್ ಈಕ್ವಲ್ ಅಂತ ಬರೀತು. ಓಕೆ, ಸೊ ವೈ ವ್ಯಾಲ್ಯೂ ಗೊತ್ತಾಯ್ತು. ಈಗ ನೆಕ್ಸ್ಟ್ ನೋಡ್ರಲ್ಲಿ, ಈಗ ನೀವು ನೋಡಿದ್ರೆ ಇವರಿಬ್ಬರು ಸೇರಿದ್ರೆ ಎಷ್ಟಿರ್ತಾರೆ ಅಂದ್ರೆ, ನಾರ್ಮಲ್ ಆಗಿ ಇವರಿಬ್ಬರು ಸೇರ್ತಾರೆ ಅಂದ್ರೆ ಪಕ್ಕಕ್ಕಿರೋ ಆ್ಯಂಗಲ್ ಆ್ಯಡ್ ಮಾಡಿದ್ರೆ 180 ಇರುತ್ತೆ. ಓಕೆ, ಪ್ಯಾರಲಗ್ರಾಮ್ ಅಲ್ಲಿ ಪ್ರಾಪರ್ಟಿ ಏನು, ಈಗ ನೀವು ನೋಡಿದ್ರೆ ಎಕ್ಸ್ ಪ್ಲಸ್ 100 ಇಸ್ ಈಕ್ವಲ್ ಟು 180 ಅಂತ ಬರಿಬೋದು. ರೀಸನ್ ಏನು, ಇವರಿಬ್ರು ಪಕ್ಕಕ್ಕಿದಾರ್ತಾನೆ. ಸೊ ರೀಸನ್ ಏನ್ ಬರ್ತೀವಿ, ದ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಪ್ಯಾರಲಗ್ರಾಮ್ ಈಸ್ 180 ಅಂತ ಬರಿತೀವಿ. ಈಗ ಎಕ್ಸ್ ಈಕ್ವಲ್ ಟು ಏನಾಯ್ತು, 180 ಪ್ಲಸ್ 100 ಹಾಕೋದ್ರೆ ಮೈನಸ್ 100 ಆಯ್ತು. ಎಕ್ಸ್ ಈಕ್ವಲ್ ಟು 180 100 ಹೋದ್ರೆ 80 ಆಯ್ತು. ಓಕೆನಾ? ಈಗ ನೋಡಲಿ, ಎಕ್ಸ್ 80 ಆದ್ರೆ ಝೆಡ್ ಕೂಡ ಎಷ್ಟಾಗುತ್ತೆ, 80 ಆಗುತ್ತಾನೆ. ಸೊ ಏನ್ ಬರಿತೀವಿ, ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 80 degrees. ಓಕೆ, ಸೊ ರೀಸನ್ ಏನಿಲ್ಲಿ, ಅಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಲಗ್ರಾಮ್ ಆರ್ ಈಕ್ವಲ್ ಅಂತ ಬರಿತೀವಿ. ಓಕೆನಾ? ಸೊ ಎಕ್ಸ್ ಗೊತ್ತಾಯ್ತು, ವೈ ಗೊತ್ತಾಯ್ತು, ಝೆಡ್ ಕೂಡ ಗೊತ್ತಾಯ್ತು.